ಕಾರ್ಡ್ ಅಂದ್ರೆ ಸಾಲ ತಾಲಕ್ಕಿಂತ ಕೆಟ್ಟದ್ದು ಬೇರೆ ಯಾವುದೂ ಇಲ್ಲ ಜನ ಈ ಆಲ್ಕೋಹಾಲ್ ಅಥವಾ ಸ್ಮೋಕಿಂಗ್ ಇಂದ ಜಾಸ್ತಿ ಸಾಲದಿಂದನೇ ಸಾಯ್ತಾರೆ ಸುಸೈಡ್ ಮಾಡ್ಕೊಂಡು ಅದು ಇದು ಮಾಡ್ಕೊಂಡು ಸಾಯ್ತಾರೆ ಬಟ್ ನಮ್ಮಲ್ಲಿ ಆ ರೀತಿ ಇಲ್ಲ ನಮ್ಮಲ್ಲಿ ಫೈನ್ ಅಮೌಂಟ್ ಎಷ್ಟು ಕಡಿಮೆ ಇದೆ ಅಂದ್ರೆ ಈಗ ಮೋಸ ಮಾಡೋರು ಈಗ ಸುಲಭದಲ್ಲಿ ಮೋಸ ಮಾಡಬಹುದು ಇದೊಂದು ಆಮಿಷ ಅವರು ಆಮಿಷ ಕೊಡ್ತಾ ಇರ್ತಾರೆ ನಿಮಗೆ ಬನ್ನಿ ನಾವು ನಿಮಗೆ ಸಾಲ ಕೊಡ್ತೀವಿ ಆಮೇಲೆ ಈಗ ಪರ್ಚೇಸ್ ಮಾಡಿ ಆಮೇಲೆ ಹಣ ಕೊಡಿ SBI ಕಾರ್ಡ್ಸ್ ಅವರಂತೂ ಖಂಡಿತ 3.5% ಅಲ್ಲ ತುಂಬಾ 5-10% ವರೆಗೆ ಚಾರ್ಜ್ ನಾನು ಕೋರ್ಟ್ಗೆ ಹೋಗಿದ್ದೆ ಕನ್ಸ್ಯೂಮರ್ ಫೋರಂಗೆ ಹೋಗಿದ್ದೆ ನನಗೆ ಕಂಪನ್ಸೇಷನ್ ಸಿಕ್ಕಿತ್ತು ಬಟ್ ಎಲ್ಲರೂ ಆ ಥರ ಮಾಡೋದಿಲ್ಲ 10,000 ಜನ ಈಗ ಈ ಥರ 10,000 ಜನ ಅಲ್ಲ 1,00,000 ಜನಕ್ಕೆ ಅವ್ರು ಮೋಸ ಮಾಡ್ತಾ ಇದ್ದಾರೆ ನಮಸ್ಕಾರ ವೀಕ್ಷಕರೇ ನ್ಯೂಸ್ ಕರ್ನಾಟಕ ವಾಹಿನಿಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ವೀಕ್ಷಕರೇ ಕ್ರೆಡಿಟ್ ಕಾರ್ಡ್ ಅಂದರೆ ಎಲ್ಲರೂ ಕೇಳಿರ್ಬೋದು ಇದೊಂದು ನಗದು ರಹಿತ ಸಾಧನವಾಗಿದ್ದು ಹಣಕಾಸಿನ ಅಂದರೆ ಟ್ರಾನ್ಸಾಕ್ಷನ್ ಮಾಡುವಂತಹ ಸಾಧನ ಆಗಿದೆ ಈ ಕ್ರೆಡಿಟ್ ಕಾರ್ಡ್ನ ಬಗ್ಗೆ ನಮಗಿವತ್ತೊಂದು ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಕಿರಣ್ ಕುಮಾರ್ ಅವರು ಬನ್ನಿ ನಮ್ಮ ಅತಿಥಿಯನ್ನು ಮೊದಲಿಗೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಕಿರಣ್ ಸರ್ ಕ್ರೆಡಿಟ್ ಕಾರ್ಡ್ ಅಂದರೆ ಏನು ಕ್ರೆಡಿಟ್ ಕಾರ್ಡ್ ಅಂದರೆ ಒಂದು ನೀವು ಯಾವುದೇ ಒಂದು ವಸ್ತು ಖರೀದಿ ಮಾಡ್ತೀರಾ ಶಾಪಲ್ಲಿ ಇಮಿಡಿಯೇಟ್ ಹಣ ಕೊಡಬೇಕಾಗುತ್ತೆ ಈಗ ನಿಮ್ಮ ಹತ್ರ ಹಣ ಇಲ್ಲದಿದ್ದರೂ ಕೂಡ ನೀವು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ಖರ್ಚು ಮಾಡಿದರೆ ನಿಮಗೊಂದು 45 ದಿನ ಸಮಯ ಸಿಗುತ್ತದೆ 45 ದಿನದ ನಂತರ ನೀವು ಹಣ ಕೊಡ್ಬೋದು ಇದರಿಂದ ಈ ವ್ಯಾಪಾರ ಉದ್ಯಮಿಗಳಿಗೂ ಲಾಭ ಆಗುತ್ತೆ ಉದ್ಯಮಿಗಳಿಗೆ ಆ ಕ್ರೆಡಿಟ್ ಕಾರ್ಡಿಂದಾಗಿ ಅವರಿಗೆ ಬಿಸ್ನೆಸ್ ಜಾಸ್ತಿ ಸಿಗುತ್ತೆ ಈವನ್ ಕೊಂಡ್ಕೊಳ್ಳೋರಿಗೂ ಕೂಡ ಲಾಭ ಆಗುತ್ತೆ ಅಂದರೆ ಅವರಿಗೆ ಇಮಿಡಿಯೇಟ್ ಜೇಬಲ್ಲಿ ಹಣ ಇಲ್ಲದಿದ್ದರೂ ಕೂಡ ಒಂದು ಖರ್ಚು ಮಾಡಿ 45 ದಿನದ ನಂತರ ಹಣ ಬ್ಯಾಂಕಿಗೆ ಹಣ ಕಟ್ಬೋದು ಅಂದರೆ ಕ್ರೆಡಿಟ್ ಕಾರ್ಡ್ ಕಂಪನಿಗೆ ಹಣ ಕಟ್ಬೋದು ಸೊ ಇದು ಇವರಿಗೆ ಬೆನಿಫಿಟ್ ಆಗುತ್ತೆ ಸೊ ನಿಮಗೆ ಅದಕ್ಕೆ ಎಷ್ಟು ತೆರಿಗೆ ಹಾಕ್ತಾರೆ ಆಮೇಲೆ ಅಂದರೆ ಅದಕ್ಕೆ ಎಷ್ಟು ಬಡ್ಡಿ ಅಂತೇಳಿ ಹಾಕ್ತಾರೆ ಅವರು ಹೌದು ಆ್ಯಕ್ಚುಲಿ ಒಂದು ಅವ್ರು ಹೇಳ್ತಾರೆ 45 ದಿನಕ್ಕೆ ಕ್ರೆಡಿಟ್ ಫ್ರೀ ಅಂತ ಅದು ಅವ್ರದ್ದು ಕ್ರೆಡಿಟ್ ಕಾರ್ಡ್ ಬಿಲ್ಲಿಂಗ್ ಸಿಸ್ಟಮ್ ಯಾವ ಥರ ಇರುತ್ತೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ 5 ತಾರೀಕಿಗೆ ಬಿಲ್ಲಿಂಗ್ ಇದೆ ಅಂತ ತಿಳ್ಕೊಳ್ಳಿ 5 ತಾರೀಕಿಗೆ ಬಿಲ್ಲಿಂಗ್ ಇದ್ದರೆ ನೀವು 4ಕ್ಕೆ ಖರ್ಚು ಮಾಡಿದರೆ 10,000 ರೂಪಾಯಿ ಅದು 5ನೇ ತಾರೀಕು ಬಿಲ್ಲಿಂಗಲ್ಲಿ ಬಂದುಬಿಡುತ್ತೆ ಸೊ ನಿಮಗೆ ಆ 10,000 ರೂಪಾಯಿಗೆ ನಿಮಗೆ ಏನು ಕ್ರೆಡಿಟ್ ಸಿಗೋದಿಲ್ಲ ನೋಡ್ಲಿಕ್ಕೆ ಹೋದರೆ ಅದೇ 5 ತಾರೀಕಿಗೆ ಬಿಲ್ಲಿಂಗ್ ಆದರೆ ಬಿಲ್ಲಿಂಗ್ ಆದ ಕೂಡಲೇ ನೀವು ಖರ್ಚು ಮಾಡಿ 6 ತಾರೀಕಿಗೆ 50,000 ರೂಪಾಯಿ ಖರ್ಚು ಮಾಡಿ ಆಗ ನಿಮಗೆ ನೆಕ್ಸ್ಟ್ ತಿಂಗಳು 45 ದಿನದ ನಂತರ ಹಣ ಕೊಡುವಂಥ ಒಂದು ಏನು ಪ್ರಯೋಜನ ಬೆನಿಫಿಟ್ ಸಿಗುತ್ತೆ ಹೌದು 45 ದಿನದ ನಂತರ ನೀವು ಅದಕ್ಕೆ ಪೇಮೆಂಟ್ ಮಾಡ್ಬೋದು ಸೊ ಇದು ನಿಮಗೆ ಬೆನಿಫಿಟ್ ಈಗ ಖರ್ಚು ಮಾಡಿ 45 ದಿನದ ನಂತರ ಹಣ ಕೊಡುವಂಥದ್ದು ಸೊ ಇದು ಕ್ರೆಡಿಟ್ ಕಾರ್ಡ್ ಬೆನಿಫಿಟ್ ಇದಕ್ಕೆ ಯಾವುದೇ ಇಂಟ್ರೆಸ್ಟ್ ಇರೋದಿಲ್ಲ ಬಡ್ಡಿ ಏನು ಇರೋದಿಲ್ಲ ಸೊ ಜನ ಏನು ಮಾಡ್ತಾರೆ ಅಂದರೆ ಒಮ್ಮೊಮ್ಮೆ 45 ದಿನದ ನಂತರ ಹಣ ಕಟ್ಟಲಿಕ್ಕೆ ಆಗದಿದ್ದರೆ ಅವರಿಗೊಂದು ಇದಿರುತ್ತೆ ಏನು ಆಪ್ಷನ್ ಇರುತ್ತೆ 5% ಮಾತ್ರ ಕಟ್ಟಿ ಆಮೇಲೆ ಬಾಕಿದ್ದಕ್ಕೆ ಇಂಟ್ರೆಸ್ಟ್ ಕಟ್ಟಿ ಅಂತ ಅಂದರೆ ಆ ಏನು ಕಟ್ಟಿದ್ದಾರೆ ಅಮೌಂಟು ಅದು ಬಿಟ್ಟು ಉಳಿದ ಅಮೌಂಟಿಗೆ ಅವರು ಒಂದು ಕ್ರೆಡಿಟ್ ಕಾರ್ಡಲ್ಲಿ ನಾರ್ಮಲಿ ಬಡ್ಡಿ ದರ ತುಂಬ ಜಾಸ್ತಿ ಇರುತ್ತೆ ಅವರು ತಿಂಗಳಿಗೆ 3-3.5% ಚಾರ್ಜ್ ಮಾಡ್ತಾರೆ ಅಂದರೆ 10,000 ರೂಪಾಯಿ ನೀವು ಬಾಕಿ ಇಟ್ಕೊಂಡ್ರೆ 300 ರೂಪಾಯಿ ಅವರು ಬಡ್ಡಿ ತಗೊಳ್ಬೋದು ನಿಮ್ಮಿಂದ 300-350 ರೂಪಾಯಿ ಆದರೆ ಕ್ರೆಡಿಟ್ ಕಾರ್ಡ್ ಕಂಪನಿಯವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಅವರು ಎಷ್ಟು ಯಾವ ಆಫರ್ ಕೊಟ್ಟಿದ್ರಲ್ವಾ ಕ್ರೆಡಿಟ್ ಕಾರ್ಡ್ ಈಗ ನೀವು ಒಂದು ಅಪ್ಲಿಕೇಶನ್ ಹಾಕಿರ್ತೀರಾ ಕ್ರೆಡಿಟ್ ಕಾರ್ಡಿಗೆ ಹಾಗೆ ನಿಮಗೆ ಕ್ರೆಡಿಟ್ ಕಾರ್ಡ್ ಕೊಟ್ಟಿರ್ತಾರೆ ಅದರಲ್ಲಿ ಅವರು ಟರ್ಮ್ಸ್ ಆ್ಯಂಡ್ ಕಂಡೀಷನಲ್ಲಿ ಮೆನ್ಷನ್ ಮಾಡಿರ್ತಾರೆ ನಿಮಗೆ 3-3.5% ಬಡ್ಡಿ ಆಗುತ್ತೆ ಅಂತ ಆದರೆ ಈ ಕ್ರೆಡಿಟ್ ಕಾರ್ಡ್ ಕಂಪನಿಯವರು ಎಲ್ಲ ಕಂಪನಿ ಬಗ್ಗೆ ಗೊತ್ತಿಲ್ಲ SBI ಕಾರ್ಡ್ಸ್ ಅವರಂತೂ ಖಂಡಿತ 3.5% ಅಲ್ಲ ತುಂಬ 5-10% ವರೆಗೂ ಚಾರ್ಜ್ ಮಾಡ್ತಾರೆ ಅವರ ಸಿಸ್ಟಮಲ್ಲೇ ಏನಾದರೂ ಎರರ್ ಇರ್ಬೋದು ಬಟ್ ಅವರು ತುಂಬಾ ಚಾರ್ಜ್ ಮಾಡ್ತಾ ಇದ್ದಾರೆ ಇದರಲ್ಲಿ ಏನಾಗ್ತದೆ ಅಂದರೆ ಈಗ ಅವರಿಗೂ ಲಾಭ ಈಗ 10,000 ಜನ ನಾನು ಕೋರ್ಟ್ಗೆ ಹೋಗಿದ್ದೆ ಕನ್ಸ್ಯೂಮರ್ ಫೋರಮ್ಗೆ ಹೋಗಿದ್ದೆ ನನಗೆ ಕಂಪನ್ಸೇಷನ್ ಸಿಕ್ಕಿತ್ತು ಬಟ್ ಎಲ್ಲರೂ ಆ ಥರ ಮಾಡೋದಿಲ್ಲ 10,000 ಜನ ಈಗ ಈ ಥರ 10,000 ಜನ ಅಲ್ಲ 10,00,000 ಜನಕ್ಕೆ ಅವ್ರು ಮೋಸ ಮಾಡ್ತಾ ಇದ್ದಾರೆ 10,00,000ದಲ್ಲೊಂದು 1,000 ಜನ ಹೋದರೂ ಕೂಡ ಅವರಿಗೆ ಕೋರ್ಟಲ್ಲಿ ಫೈನ್ ಆದರೂ ಕೂಡ ಅವರಿಗೇನು ತೊಂದರೆ ಆಗೋದಿಲ್ಲ ಇದು ಹೇಗಾಗುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಟಿಕೆಟ್ ರಹಿತ ಇವರಿದ್ದಾರೆ ಪ್ಯಾಸೆಂಜರ್ಸ್ ಇದ್ದಾರಲ್ಲ ಟಿಕೆಟ್ ಇಲ್ಲದೆ ಹೋಗೋರು ಈಗ ನಿಮಗೆ ಒಂದು ಟ್ರೈನಲ್ಲಿ 50 ರೂಪಾಯಿದು ಟಿಕೆಟ್ ನೀವು ಹಣ ಕಟ್ಟದಿದ್ರೆ 50 ರೂಪಾಯಿ ಕೊಟ್ಟು ಟಿಕೆಟ್ ತಗೊಳ್ಳೋದಿದ್ದರೆ
ನಿಮಗೆ 50 ರೂಪಾಯಿ ಫೈನ್ ಆಗ್ತದೆ ಅಂತ ಆದ್ರೆ ಏನಾಗುತ್ತೆ ಹೇಳಿ, ಎಲ್ಲರೂ ಹೋಗ್ತಾರಲ್ವಾ, ಹಾ ಸಿಕ್ಕಿಬಿದ್ರೆ 50 ರೂಪಾಯಿ ಎಲ್ಲ ಕೊಟ್ಟು ಬಿಡೋಣ, ಬೇಡ 100 ರೂಪಾಯಿ ಕೊಟ್ಟು ಬಿಡೋಣ, ಯಾಕಂದ್ರೆ ಸಿಕ್ಕಾಕೊಳ್ಳೋ ಚಾನ್ಸಸ್ ಎಷ್ಟು, 10 ಸತಿ ಹೋದ್ರೆ ಒಂದು ಸತಿ ಸಿಕ್ಕಾಕೊಳ್ತೀರಾ, 100 ರೂಪಾಯಿ ಕೊಡೋಣ, ಅಲ್ಲಿ 500 ರೂಪಾಯಿ ಉಳಿತಲ್ಲ, 500 ರೂಪಾಯಿ ಅಲ್ಲಿ ಬದಲು ನಾವು ಬರೀ 100 ರೂಪಾಯಿ ಕೊಡ್ಬೋದು. ಅದಕ್ಕೆ ಏನು ಮಾಡಿದ್ದಾರೆ ಅಂದರೆ ಟಿಕೆಟ್ ರಹಿತ ಪ್ರಯಾಣದಲ್ಲಿ ಏನು ಮಾಡ್ತಾರೆ, 5 times 10 times ಏನೋ ಫೈನ್ ಹಾಕ್ತಾರೆ, ಕರೆಕ್ಟ್ ಅಲ್ವಾ. ಇಲ್ಲಿ ಏನಾಗ್ತದೆ ಅಂದರೆ ಕನ್ಸ್ಯೂಮರ್ ಫೋರಮ್ ನಮ್ಮಲ್ಲಿ, ಈಗ ಅಮೇರಿಕದಲ್ಲಿ ಆ ಥರ ಆಗೋದಿಲ್ಲ, ಅಮೇರಿಕದಲ್ಲಾದರೆ ಯಾವುದೇ ಒಂದು ಯಾರಾದರೂ ಕೋರ್ಟಿಗೆ ಹೋದ್ರೆ ಇವನ್ ಸಣ್ಣ ರೀಸನ್ಗೆ ಕಾಫಿ ತುಂಬ ಬಿಸಿ ಆಯಿತು ಅಂತ ಒಬ್ಬನ ಕೇಸ್ ಹಾಕಿದರೆ ಅವನಿಗೆ $1 million ಎಲ್ಲ, ಅವ್ನು $1 million ಅಂದರೆ 8 crore rupees ಆಯಿತು, 8 crore rupees ಫೈನ್ ಹಾಕ್ತಾರೆ. ಬಟ್ ನಮ್ಮಲ್ಲಿ ಆ ರೀತಿ ಇಲ್ಲ, ನಮ್ಮಲ್ಲಿ ಫೈನ್ ಅಮೌಂಟ್ ಎಷ್ಟು ಕಡಿಮೆ ಇದೆ ಅಂದರೆ, ಈಗ ಮೋಸ ಮಾಡೋರು ಈಗ ಸುಲಭದಲ್ಲಿ ಮೋಸ ಮಾಡ್ಬೋದು, ಯಾಕಂದರೆ 100 ಜನಕ್ಕೆ ಮೋಸ ಮಾಡಿ 1 crore rupees ಅರ್ನ್ ಮಾಡಿ ಒಬ್ಬ ಕೋರ್ಟಿಗೆ ಹೋದ ಅಂತ ತಿಳ್ಕೊಳ್ಳಿ, ಅವನಿಗೆ ಒಂದು 5 lakh ಕೊಟ್ಬಿಡಿ, 95 lakh ಉಳಿತಲ್ವಾ ಇನ್ನು ಕೂಡ. ಸೊ ಇದು ಇದರ ಬೆನಿಫಿಟ್ ಇವರು ಯಾರು ಈ ಫಿನಾನ್ಷಿಯಲ್ ಫ್ರಾಡ್ ಮಾಡೋರು ಈ ಕಂಪನಿಯವರು ಹೆಚ್ಚಾಗಿ ಬ್ಯಾಂಕ್ ಮತ್ತು NBFCs ಕೂಡ ಮಾಡ್ತಾರೆ. ಇವರೆಲ್ಲರೂ ಏನು ಮಾಡ್ತಾರೆ ಅಂದರೆ ಸಾಲದ ಹೆಸರಲ್ಲಿ ಅಥವಾ ಬೇರೇನೋ ಇದು ಆಫರ್ ಕೊಟ್ಟು ಜನರಿಗೆ ಮೋಸ ಮಾಡ್ತಾರೆ. ಅವ್ರು ಏನು ಚಾರ್ಜಸ್ ಹೇಳಿರ್ತಾರೆ ಆ ಚಾರ್ಜಸ್ ಪ್ರಕಾರ ಅದಕ್ಕಿಂತ ತುಂಬ ಜಾಸ್ತಿ ಇದು ಮಾಡ್ತಾರೆ. ಮತ್ತು ಕೆಲವೊಮ್ಮೆ ಕೆಲವರದ್ರಲ್ಲಿ ಫೈನ್ ಪ್ರಿಂಟ್ಸ್ ಇರುತ್ತೆ, ಸಣ್ಣ ಸಣ್ಣ ಅಕ್ಷರದಲ್ಲಿ ಏನೇನೋ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಬರೆದಿರ್ತಾರೆ, ಜನ ಅದನ್ನು ಓದೋದಿಲ್ಲ. ಸೊ ಹಾಗಾಗಿ ಅವರು ಮೋಸ ಬೀಳ್ತಾರೆ. ಆದರೆ ಇದು ಕ್ರೆಡಿಟ್ ಕಾರ್ಡ್ ಕಂಪನಿಯವರು ಮಾಡೋದಂತೂ ತುಂಬ ದೊಡ್ಡ ಮೋಸ. ಈಗ ನೀವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ್ದು ಇದು ನೋಡಿ, ಅವ್ರದ್ದು ಫಿನಾನ್ಷಿಯಲ್ಸ್ ನೋಡಿ, ಇಂಟರ್ನೆಟಲ್ಲಿ ಸರ್ಚ್ ಮಾಡಿದರೆ ಗೊತ್ತಾಗ್ತದೆ, 2500 crore ಹತ್ರ 2500 crore ಒಂದು ವರ್ಷಕ್ಕೆ ಅವ್ರದ್ದು ಆದಾಯ ಇದೆ. ಈ ಆದಾಯ ಲೆಜಿಟಿಮೇಟ್ ಅಲ್ಲ. ಲೆಜಿಟಿಮೇಟ್ ಅಂದರೆ ಅವರಿಗೆ ನಿಜವಾಗಿ ನ್ಯಾಯವಾಗಿ ಬರುವಂಥ ಹಣ ಅಲ್ಲ, ಅನ್ಯಾಯದಿಂದ ಕಲೆಕ್ಟ್ ಮಾಡಿರುವಂಥದ್ದು. ಎಷ್ಟೋ ಜನ ಮಿಡ್ಲ್ ಕ್ಲಾಸ್ ಅವರನ್ನು ಸುಲಿಗೆ ಮಾಡಿ ಈ ಥರ ಇವರು ಹಣ ಮಾಡಿರೋದು, ಇದು ತುಂಬ ಜನರಿಗೆ ಗೊತ್ತಿಲ್ಲ. ಇದನ್ನು ಈ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು. ಅದೇ, ಒಂದೇ ಸಲ ನಾವು ಯಾವುದಕ್ಕೂ ಯಾವುದೇ ಸಾಧನಕ್ಕೂ ಪರ್ಚೇಸ್ ಮಾಡಲಿಕ್ಕೆ ನಮಗೆ ಒಂದು ಸಲ ಆಗೋದಿಲ್ಲ ಅಂತ ಹೇಳಿ ಆಗುವಾಗ ಈ ಕ್ರೆಡಿಟ್ ಕಾರ್ಡ್ಸ್ನವರು ಹೆಚ್ಚಿನ ಆಮಿಷ ತೋರಿಸಿ ನೀವು ತಗೊಳ್ಳಿ ಅಂತ ಹೇಳಿಕೊಂಡು ಜನರಿಗೆ ಮೋಸ ಮಾಡ್ತಾರೆ ಅಂತ ಹೇಳ್ತಾರೆ. ಸರ್ಕಾರದವರು ತಂಬಾಕು ಅಥವಾ ಆಲ್ಕೋಹಾಲ್ ಮದ್ಯಪಾನ ಇಂಥದ್ದೆಲ್ಲ ಜಾಹೀರಾತನ್ನು ಕೊಡ್ಲಿಕ್ಕಿಲ್ಲ ಅಂತ ಹೇಳಿ ಬ್ಯಾನ್ ಮಾಡಿದ್ದಾರೆ, ಕೊಡಬಾರ್ದು ಅಂತ. ಆದರೆ ತಂಬಾಕು ಮತ್ತು ಈ ಮದ್ಯಪಾನದಕ್ಕಿಂತಲೂ ಜನ ಜಾಸ್ತಿ ಅಡಿಕ್ಷನ್ ಈ ಸಾಲದ್ದಿದೆ. ಈ ಭಾರತದಲ್ಲೇ ಅಲ್ಲ, ಈ ಪ್ರಪಂಚದಲ್ಲೇ ಜನ ಈ ಸಾಲದಿಂದಾಗಿ ಜಾಸ್ತಿ ಸುಸೈಡ್ ಮಾಡೋರಿರ್ತಾರೆ, ಆತ್ಮಹತ್ಯೆ ಮಾಡ್ತಾರೆ ಅಲ್ವಾ. ಎಷ್ಟೋ ಜನರ ಫ್ಯಾಮಿಲಿ ಹಾಳಾಗುತ್ತೆ ಇದರಿಂದ, ಇದೇ ಇಡೀ ಸಂಸಾರನೇ ಹಾಳಾಗಿ ಹೋಗ್ತದೆ ಈ ಸಾಲದಿಂದ. ಸೊ ಮೊದಲಿಗೆ ಇವರು ಯಾರು ನಮ್ಮ ಗವರ್ಮೆಂಟ್ ಏನು ಮಾಡಬೇಕು ಅಂದರೆ, ಸರ್ಕಾರ ಈ ಕ್ರೆಡಿಟ್ ಕಾರ್ಡ್ ಇದು ಯಾವ ಥರ ಇವರು ಬ್ಯಾನ್ ಮಾಡಿದಾರಲ್ವಾ, ಆಲ್ಕೋಹಾಲ್ ಮತ್ತು ತಂಬಾಕು ಮತ್ತು ಈ ಮದ್ಯಪಾನ ಯಾವ ಥರ ಅಡ್ವರ್ಟೈಸ್ಮೆಂಟ್ ಮಾಡಬಾರ್ದು ಅಂತ ಬ್ಯಾನ್ ಮಾಡಿದ್ದಾರೆ, ಅದೇ ಥರ ಕ್ರೆಡಿಟ್ ಕಾರ್ಡ್ ಕಂಪನಿಯವರು ಅಥವಾ ಈ ಸಾಲ ಕೊಡುವ ಆ್ಯಪ್ಗಳಿವೆ, ನಿಮಗೆ ಇತ್ತೀಚೆಗೆ ಗೊತ್ತಿರಬೇಕು, ತುಂಬ ಜನ ಸಾಲ ಸಾಲ ಅಂಥೇಳಿ ಜನರನ್ನು ಟ್ರ್ಯಾಪ್ ಮಾಡಿ ಅವರಿಂದ ಆಮೇಲೆ 10 times ಜಾಸ್ತಿ ಅವರಿಂದ ಹಣ ಸುಲಿಗೆ ಮಾಡೋದು, ಈ ಥರ ಎಲ್ಲ ನಾವು ದಿನ ಓದ್ತಾ ಇರ್ತೀವಿ. ಸೊ ಇದನ್ನು ಕೂಡ ಸರ್ಕಾರ ಬ್ಯಾನ್ ಮಾಡಿದರೆ ತುಂಬ ಬೆನಿಫಿಟ್ ಆಗುತ್ತೆ, ಜನರಿಗೆ ಒಳ್ಳೆಯದು ಅಂತ ಅನಿಸುತ್ತೆ. ಮತ್ತು ಇನ್ನೊಂದು ಏನಂದರೆ, ಈಗ ನನಗೆ ಕ್ರೆಡಿಟ್ ಕಾರ್ಡ್ ಅಗತ್ಯ ಬಿದ್ದಿತ್ತು, ಯಾಕಂದರೆ ನಾನು ತುಂಬ ಇಂಟರ್ನ್ಯಾಷನಲ್ ಪೇಮೆಂಟ್ಸ್ ಮಾಡ್ತೇನೆ. ಸೊ ಅದು ನಮ್ಮ ಲೋಕಲ್ UPI ಆಗಲಿ ಅಥವಾ ಡೆಬಿಟ್ ಕಾರ್ಡಿಂದ ಆಗಲಿ ಅಥವಾ ನೆಟ್ ಬ್ಯಾಂಕಿಂಗಿಂದ ಆಗಲಿ ಮಾಡಲಿಕ್ಕೆ ಆಗೋದಿಲ್ಲ, ಹಾಗಾಗಿ ನಾನು ಕ್ರೆಡಿಟ್ ಕಾರ್ಡ್ ನನಗೆ ಅಗತ್ಯ ಇದೆ, ಹಾಗಾಗಿ ನಾನು ತಗೊಂಡಿದ್ದೇನೆ. ಜನರಿಗೆ ಏನು ಹೇಳೋದಂದರೆ, ನಿಮಗೆ ನೀವು ಆದಷ್ಟು ಕ್ರೆಡಿಟ್ ಕಾರ್ಡಿಂದ ದೂರ ಇರಿ. ನೀವು ಫಸ್ಟಿಗೆ ಹೇಗೆ ಕ್ರೆಡಿಟ್ ಕಾರ್ಡನ್ನು ನೀವು ತಗೊಂಡ್ರಿ, ಹೇಗೆ ಪರ್ಚೇಸ್ ಮಾಡಿದ್ರಿ? ಅಥವಾ ಅದೇ ಅವರೇ ನಮ್ಮನ್ನು ಅಪ್ರೋಚ್ ಮಾಡಿದ್ರು, ಎಲ್ಲೋ ಒಂದು ಕಡೆ ಮಾಲಿಗೆ ಹೋದಲ್ಲಿ ಬಂದರು, ಸರ್ ಕ್ರೆಡಿಟ್ ಕಾರ್ಡ್ ಕೊಡ್ತೀವಿ, SBI ನಿಮ್ಮದು ಸಿಬಿಲ್ ರ್ಯಾಂಕಿಂಗ್ ಚೆನ್ನಾಗಿದ್ದರೆ, ಸ್ಕೋರಿಂಗ್ ಚೆನ್ನಾಗಿದ್ದರೆ ನಾವು ನೋಡಿ ಇಮಿಡಿಯೇಟ್ಲಿ ಅಪ್ರೂವ್ ಮಾಡ್ಬೋದು. ಸರಿ, ನಾನು ಡೀಟೇಲ್ಸ್ ಕೊಟ್ಟೆ, ಅವ್ರು ನೋಡಿದರು ಸ್ಕೋರಿಂಗ್ ಚೆನ್ನಾಗಿದೆ ಅಂತ, ಇಮಿಡಿಯೇಟ್ಲಿ ನಂದು ಅಪ್ರೂವ್ ಆಯಿತು, ಕ್ರೆಡಿಟ್ ಕಾರ್ಡ್ ತಗೊಂಡೆ. ಕ್ರೆಡಿಟ್ ಕಾರ್ಡ್ ತಗೊಂಡು ನಾನು ಯೂಸ್ ಮಾಡ್ತಾ ಇದ್ದೆ. ಇವನ್ ಕೋವಿಡ್ ಟೈಮಲ್ಲಿ ಏನೋ ಸ್ವಲ್ಪ ಬಿಸ್ನೆಸ್ ಪ್ರಾಬ್ಲಮ್ ಆಗಿರೋದ್ರಿಂದ ಏನೋ ಫುಲ್ ಹಣ ಕಟ್ಟೋಕ್ಕಾಗಲಿಲ್ಲ, ಆಗ ಸ್ವಲ್ಪ ಹಣ ಕಡಿಮೆ ಕಟ್ಟಿದೆ. ಹಣ ಕಡಿಮೆ ಕಟ್ಟಿದ ನಂತರ ಒಂದು 20,000 ಬ್ಯಾಲೆನ್ಸ್ ಇಟ್ಕೊಂಡಿದ್ರೆ 20,000 ಮೇಲೆ ಅವರೊಂದು 600-700 rupees ಇಂಟ್ರೆಸ್ಟ್ ಚಾರ್ಜ್ ಮಾಡಬೇಕಿತ್ತು. ಇಲ್ಲಿ ನೋಡಿದರೆ 1,500-2,000 ಚಾರ್ಜ್ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಒಂದು ತಿಂಗಳು ನಾನು ಸ್ಟೇಟ್ಮೆಂಟ್ ನೋಡಿದ್ದೇನೆ, ಒಂದು 45,000 ಬ್ಯಾಲೆನ್ಸ್ ಇತ್ತು, 45,000 ಕಟ್ಟಿದ್ದೇನೆ, ಆದರೂ ಕೂಡ ಅದರಲ್ಲಿ ಇಂಟ್ರೆಸ್ಟ್ ಚಾರ್ಜ್ ಮಾಡಿದ್ದಾರೆ. ಸೊ ಚಾರ್ಜ್ ಮಾಡಬಾರ್ದು, ಯಾಕಂದರೆ 100% ಪೇಮೆಂಟ್ ಮಾಡಿದ ಮೇಲೆ ಅಲ್ಲಿ ಇಂಟ್ರೆಸ್ಟ್ ಚಾರ್ಜ್ ಮಾಡೋ ಅಂಥ ಪ್ರಶ್ನೆನೇ ಬರೋದಿಲ್ಲ.
ಇಲ್ಲಿ ಚಾರ್ಜ್ ಮಾಡಿದ್ರು ಸೊ ಅದು ನನಗೆ ಅಂದರೆ ಪ್ರತಿ ತಿಂಗಳು ನಾವು ಸ್ಟೇಟ್ಮೆಂಟ್ ನೋಡೋಕ್ಕೆ ಯಾರಿಗೂ ಟೈಮ್ ಇರೋದಿಲ್ಲ ಅಲ್ವಾ ಸೊ ನಾವು ಪ್ರತಿ ತಿಂಗಳು ಸ್ಟೇಟ್ಮೆಂಟ್ ನೋಡ್ತಾ ಕೂರೋದಿಲ್ಲ ಒಂದಿನ ಕೂತು ಪ್ರತಿಯೊಂದು ಸ್ಟೇಟ್ಮೆಂಟ್ ನೋಡ್ತಾ ಹೋದೆ ನಡು ನಡು ಅವರಿಗೆ ಬರಿತಾ ಇದ್ದೆ ನಾನು ಒಂದು ಎರಡು ಸತಿ ಕಂಪ್ಲೇಂಟ್ ಮಾಡಿದ್ದೆ ನೋಡಿ ಇಂಟ್ರೆಸ್ಟ್ ಜಾಸ್ತಿ ಇದೆ ಯಾಕೆ ಅಂತ ಅವರು ಏನೇನೋ ಹಾರಿಕೆ ಉತ್ತರ ಕೊಡ್ತಾರೆ ಸೊ ಸರಿಯಾಗಿ ಉತ್ತರ ಕೊಡೋದಿಲ್ಲ ಮತ್ತೆ ಫೋನ್ ಮಾಡ್ತಾರೆ ಫೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಫೋನಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂದರೆ ನಮ್ಮ ಹತ್ರ ಪ್ರೂಫ್ ಇರೋದಿಲ್ಲ ಕಮ್ಯುನಿಕೇಷನ್ ಇದು ನಾನು ಅದು ಕೇಳಿದೆ ಫೋನ್ ಮಾಡಬೇಡಿ ನಿಮ್ಗೇನು ಆನ್ಸರ್ ಕೊಡಬೇಕು ಅದನ್ನು ಬರೆದು ಕೊಡಿ ರೈಟಿಂಗಲ್ಲಿ ಕೊಡಿ ಅಂತ ಸೊ ರೈಟಿಂಗಲ್ಲಿ ಕೊಡೋದಿಲ್ಲ ರೈಟಿಂಗಲ್ಲಿ ಕಾಪಿ ಪೇಸ್ಟ್ ಮಾಡಿ ಏನೋ ಅದು ಆನ್ಸರ್ ಹಾಕ್ತಾರೆ ಅಂದರೆ ಎಲ್ರಿಗೂ ಕಳಿಸೋಂಥ ಕಾಪಿ ಪೇಸ್ಟ್ ಅದಕ್ಕೆ ನಾವು ಕೇಳಿದ ಕ್ವೆಶನ್ಗಂತೂ ಆನ್ಸರ್ ಹಾಕೋದಿಲ್ಲ ಸೊ ಆ ಥರ ಆನ್ಸರ್ ಕೊಡ್ತಾರೆ ಸೊ ಅದಕ್ಕೆ ನಾನು ಕನ್ಸ್ಯೂಮರ್ ಕೋರ್ಟ್ಗೆ ಹೋದೆ ನಿಮಗೆ ಗೊತ್ತಾಯಿತು ಅವರು ತೆರಿಗೆ ಹೆಚ್ಚು ಹಾಕ್ತಾ ಇದ್ದಾರೆ ಬಡ್ಡಿ ಹೆಚ್ಚು ಹಾಕ್ತಾ ಇದ್ದಾರೆ ಅಂತ ಹೇಳ್ಕೊಂಡು ನಿಮಗೆ ಹೇಗೆ ಅನ್ನಿಸ್ತು ನೀವು ಕೋರ್ಟಿಗೆ ಹೋಗಬೇಕು ಅಂತ ಹೇಳ್ಕೊಂಡು ನಾನು ಆ್ಯಕ್ಚುಲಿ ಮೊದಲು ಕೂಡ ಬ್ಯಾಂಕಿಂದ ತುಂಬ ತೊಂದರೆಗಳಾಗಿದ್ದೆ ಯಾಕಂದರೆ ನಾನೊಮ್ಮೆ ಹೌಸಿಂಗ್ ಲೋನ್ ತಗೊಂಡಾಗ ICICI ಬ್ಯಾಂಕಿಂದ 20 ಲಕ್ಷ ರೂಪಾಯಿ ಲೋನ್ ತಗೊಂಡಿದ್ದೆ ಒಂದು 10-11 ಲಕ್ಷ ರೂಪಾಯಿ ಆಲ್ರೆಡಿ ಪೇಮೆಂಟ್ ಮಾಡಿದ್ದೆ ಅದಾದಮೇಲೆ ಮನೆ ಅದನ್ನು ಪ್ರೀ ಕ್ಲೋಸ್ ಮಾಡೋಕ್ಕಂತ ಹೋದರೆ ನನಗೆ 21 ಲಕ್ಷ ರೂಪಾಯಿ ತಗೊಂಡ್ರು ಅದರಲ್ಲಿ ಪ್ರೀ ಕ್ಲೋಸರ್ ಪೆನಾಲ್ಟಿ ಅಂತೆ ಈಗ ಪ್ರೀ ಕ್ಲೋಸರ್ ಪೆನಾಲ್ಟಿ ಇಲ್ಲ ಆಗ ಇತ್ತು ಸೊ ಅದು ಹಾಕಿ ಮತ್ತೆ ಏನೇನೋ ಚಾರ್ಜಸ್ ಹಾಕಿ ಹೇಗಂತ ಗೊತ್ತಿಲ್ಲ ನಾನು ಕೇಳಿದೆ ಅವ್ರ ಹತ್ರ ಸೊ ನಾನು ಇಷ್ಟು ಕಟ್ಟಿದ್ದೆ ಅಲ್ವಾ ಅದರಲ್ಲಿ ಬರೇ ಬಡ್ಡಿ ಮಾತ್ರ ಕಟ್ಟಿದ್ದ ಪ್ರಿನ್ಸಿಪಲ್ ಏನಿರಲಿಲ್ವಾ ಅಂತ ಸೊ ಅದಕ್ಕೆ ಸರಿಯಾಗಿ ಆನ್ಸರ್ ಸಿಕ್ಕಿಲ್ಲ ನನಗೆ ಇದೇ ಥರ ಬ್ಯಾಂಕಿಂದ ಒಂದು 2-3 ಕಡೆ ತುಂಬ ಕೆಟ್ಟ ಅನುಭವಗಳು ಆಗಿತ್ತು ಸೊ ಹಾಗಾಗಿ ನಾನು ಇಂಥ ಅನ್ಯಾಯನ ಸಹಿಸ್ಕೊಂಡು ಕೂರೋದಿಲ್ಲ ಮ್ಯಾಕ್ಸಿಮಮ್ ಜನ ಏನು ಮಾಡ್ತಾರೆ ಅಂದರೆ ಅಯ್ಯೋ ಇರಲಿ ಬಿಡಿ ಯಾರಿದ್ರೆ ಹಿಂದೆ ಹೋಗ್ತಾರೆ ಕೋರ್ಟ್ ಕಚೇರಿ ಟೈಮ್ ಬೇಕಾ ಟೈಮ್ ಹೋಗುತ್ತೆ ಅದಕ್ಕೆ ಖರ್ಚು ಆಗುತ್ತೆ ಅಂತ ಜನ ಹೆದರ್ಕೊಂಡು ಕೂತ್ಕೊಳ್ತಾರೆ ನಾನೇನು ಮಾಡಿದೆ ಅಂದರೆ ನನಗೆ ಇದು ವಿಷಯ ಕಲಿಬೇಕಿತ್ತು ಕನ್ಸ್ಯೂಮರ್ ಫೋರಮ್ ಯಾವ ಥರ ಯಾಕಂದರೆ ಕನ್ಸ್ಯೂಮರ್ ಫೋರಮಲ್ಲಿ ನೀವು ಹೋಗಬೇಕಿದ್ರೆ ನಿಮಗೆ ವಕೀಲರ ಅಗತ್ಯ ಇಲ್ಲ ನೀವೇ ಕೇಸ್ ಫೈಟ್ ಮಾಡ್ಬೋದು ಅವರೇ ಅಲ್ಲಿ ನಿಮಗೆ ಹೆಲ್ಪ್ ಮಾಡ್ತಾರೆ ಅಲ್ಲಿ ಹೋದರೆ ಅಲ್ಲಿ ಜನ ಇರ್ತಾರೆ ನೀವು ಯಾವ ಥರ ಫಾರ್ಮ್ಯಾಟಲ್ಲಿ ನೀವು ಅಪ್ಲಿಕೇಶನ್ ಕೊಡಬೇಕು ಏನು ಪ್ರೂಫ್ ಸಬ್ಮಿಟ್ ಮಾಡಬೇಕು ಅದೆಲ್ಲ ನಿಮಗೆ ಅಲ್ಲಿ ಹೇಳ್ಕೊಡ್ತಾರೆ ಅಲ್ಲಿ ಕನ್ಸ್ಯೂಮರ್ ಕೋರ್ಟಲ್ಲಿ ಜನ ಇರ್ತಾರೆ ಹೇಳ್ಕೊಡೋರು ಹಾಗಾಗಿ ನಿಮಗೆ ಕಾನೂನಿನ ಬಗ್ಗೆ ಯಾವುದೇ ಜ್ಞಾನ ಇಲ್ಲದಿದ್ದರೂ ಕೂಡ ನೀವು ಕನ್ಸ್ಯೂಮರ್ ಕೋರ್ಟಲ್ಲಿ ಯಾವುದೇ ಕಂಪನಿ ಮೇಲೆ ಕೇಸ್ ಹಾಕ್ಬೋದು ಹಾಗಿದ್ರೆ ಜನರು ಅದಕ್ಕೆ ಕನ್ಸ್ಯೂಮರ್ ಕೋರ್ಟಿಗೆ ಹೋಗ್ಬೋದು ಅಂತ ಹೇಳ್ತೀರಿ ನೀವು ಯಾಕಂದರೆ ಕೆಲವರು ಅಲ್ಲಿಗೆ ಹೋದರೆ ತುಂಬ ಖರ್ಚಾಗುತ್ತೆ ಅಥವಾ ನಮಗೆ ಯಾರು ಹೇಳ್ಕೊಡೋರಿಲ್ಲ ಅಂಥದ್ದೆಲ್ಲ ಯೋಚನೆ ಮಾಡ್ತಾ ಅದನ್ನು ಬೇಡ ಅಂತ ಹೇಳಿ ಎಷ್ಟೇ ಮೋಸಕ್ಕೊಳಗಾದರೂ ಬೇಡ ನಾವು ಹೋಗೋದು ಬಿಟ್ಟು ಬಿಡು ಅಂತ ಹೇಳಿ ಯೋಚನೆ ಮಾಡೋರಿಗೆ ನೀವು ಹೋಗಿ ಅಂತ ಹೇಳ್ತೀರಾ ಹಾಗಿದ್ರೆ ಹೌದು ಡೆಫಿನೆಟ್ಲಿ ಹೋಗಿ ಅಂತ ಹೇಳ್ತೇನೆ ಯಾಕಂದರೆ ಕೆಲವೆಲ್ಲ ಇದೆ ಈಗ ನಾನು ಒಂದು 4-5 ಕನ್ಸ್ಯೂಮರ್ ಫೋರಮಲ್ಲಿ ಕೇಸಸ್ ಹಾಕಿ ಒಂದು 2 ಕೇಸ್ ವಿನ್ ಆಗಿದ್ದೇನೆ ಇನ್ನೊಂದು ಕೇಸ್ ಈಗ ಸ್ಟೇಟ್ ಫೋರಮಲ್ಲಿ ಇದೆ ಸೊ ಅದು ವಿನ್ ಆಗುವಂಥ ಕಾನ್ಫಿಡೆನ್ಸ್ ಇದೆ ನನಗೆ ಸೊ ನಾನು ನೋಡಿದ ಮಟ್ಟಿಗೆ ಕನ್ಸ್ಯೂಮರ್ ಫೋರಮಲ್ಲಿ ನಿಮಗೆ ಅಷ್ಟೇನು ಟೈಮ್ ಬೇಕಾಗೋದಿಲ್ಲ ಆದರೆ ನಿಮಗೆ ಸ್ವಲ್ಪ ನಾಲೆಜ್ ಇರಬೇಕು ಯಾಕಂದರೆ ಅಲ್ಲಿ ಬ್ಯಾಂಕ್ ಅವ್ರು ಏನು ಮಾಡ್ತಾರೆ ಅಂದರೆ ಅವರು ವಕೀಲರನ್ನು ಅಪಾಯಿಂಟ್ ಮಾಡ್ತಾರೆ ಇಲ್ಲಿ ನೀವು ಕಾನೂನಿನ ನಾಲೆಜ್ ಇಲ್ಲದವರು ನಿಮ್ಮ ಅಪೋಸಿಟಲ್ಲಿ ಬ್ಯಾಂಕ್ ಇವರು ವಕೀಲರು ಇರ್ತಾರೆ ಅವರಿಗೆ ಕಾನೂನು ನಾಲೆಜ್ ಇದೆ ಅವರಿಗೆ ಇನ್ನೊಂದೇನು ಗೊತ್ತಿದೆ ಅಂದರೆ ಈ ವಕೀಲರಿಗೆ ಮಿಸ್ಗೈಡ್ ಮಾಡೋದು ಯಾವ ಥರ ಅಲ್ಲಿದು ಜಡ್ಜ್ಗಳನ್ನು ಆ್ಯಕ್ಚುಲಿ ಪ್ರೆಸಿಡೆಂಟ್ ಅಂತ ಹೇಳ್ತಾರೆ ಅಲ್ಲಿ ಜಡ್ಜ್ ಅಲ್ಲ ಸೊ ಅವರನ್ನು ಯಾವ ಥರ ಮಿಸ್ಗೈಡ್ ಮಾಡೋದು ಕನ್ಫ್ಯೂಸ್ ಮಾಡೋದು ಅಂತ ಈ ಲಾಯರ್ಸಿಗೆ ಗೊತ್ತು ಸೊ ಹಾಗಾಗಿ ಅವ್ರು ಏನೆಲ್ಲ ಮಾಡೋ ಚಾನ್ಸ್ ಇರುತ್ತೆ ನೀವು ಅದಕ್ಕೆ ಒಂದು ಕಂಪ್ಲೇಂಟ್ ಡ್ರಾಫ್ಟ್ ಮಾಡುವಾಗ ಒಂದು ಸಣ್ಣ ಎಷ್ಟು ಬೇಕೋ ಅಷ್ಟು ಮಾತ್ರ ಪಾಯಿಂಟ್ಸ್ ಮಾತ್ರ ಇಟ್ಕೊಂಡು ಕಂಪ್ಲೇಂಟ್ ಡ್ರಾಫ್ಟ್ ಮಾಡಿ ಹಾಕಿದರೆ ನಿಮಗೆ ಡೆಫಿನೆಟ್ಲಿ ಲಾಭ ಆಗುತ್ತೆ ಈವನ್ ಅಲ್ಲಿ ನಿಮಗೆ ಕನ್ಸ್ಯೂಮರ್ ಕೋರ್ಟಲ್ಲೇ ಒಬ್ಬರು ಅಡ್ವೊಕೇಟ್ ಇರ್ತಾರೆ ಅಂದರೆ ಅಡ್ವೊಕೇಟ್ ಅಲ್ಲ ಅವರು ಅಲ್ಲಿದ್ದು ಎಂಪ್ಲಾಯಿ ಆಗಿರ್ತಾರೆ ಅವ್ರು ನಿಮಗೆ ಗೈಡ್ ಮಾಡ್ತಾರೆ ಅವ್ರು ನಿಮಗೆ ಹೇಗೆ ಸಲಹೆ ಕೊಡ್ತಾರೆ ಯಾವ ಥರ ಬರೀಬೇಕು ಇದು ಸರಿ ಇದೆಯಾ ಇಲ್ವಾ ಅಂತ ಹೇಳಲಿಕ್ಕೆ ಅಲ್ಲೇ ಇದ್ದಾರೆ ಈಗ ಈ SBI ಕೇಸಲ್ಲಿ ನಾನು ವಿನ್ ಆಗಿ ನಾನು ಬೇರೆ ಜನರಿಗೂ ಸಹಾಯ ಆಗಲಿ ಅಂತ ನಂದು ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೇಟಸ್ ಹಾಕಿದ್ದೆ ಇದರಿಂದ ನನಗೆ ಜನ ಅಪ್ರೋಚ್ ಮಾಡಿದ್ದಾರೆ ಈಗ ಒಬ್ಬರು ಲೇಡಿ ನನಗೆ ಅಹಮದಾಬಾದಿಂದ ಕಾಂಟ್ಯಾಕ್ಟ್ ಮಾಡಿದರು ಅವರಿಗೆ ಅವ್ರದ್ದು ಒಂದು 2,10,000-15,000 ಏನೋ ಬಾಕಿ ಇತ್ತು ಅವ್ರು 2 ಲಕ್ಷ ಕಟ್ಟಿದ್ರು ಆಮೇಲೆ ನೆಕ್ಸ್ಟ್ ಮಂತ್ ನೋಡಿದರೆ 14,000 ರೂಪಾಯಿನ ಇಂಟ್ರೆಸ್ಟ್ ಹಾಕಿದ್ದಾರೆ ಯಾರು SBI ಕಾರ್ಡ್ಸ್ ಅವರು ಅವ್ರು ಕೇಳಿದಾಗ ಹೇಳಿದ್ರಂತೆ ಇಲ್ಲ ಅದು ನಿಮ್ಮದು ಸ್ಟಾರ್ಟಿಂಗ್ ಎಷ್ಟು ಫುಲ್ ಅಮೌಂಟ್ ಕಟ್ಟದಿದ್ರೆ ಎಲ್ಲದಕ್ಕೂ ನಾವು ಇಂಟ್ರೆಸ್ಟ್ ಹಾಕ್ತೀವಿ ಅಂತ
ಅದು ತಪ್ಪಲ್ವಾ? ಅವ್ರು ಎಷ್ಟು ಬಾಕಿ ಇಟ್ಟಿದ್ದಾರೆ ಅಷ್ಟಕ್ಕೆ ಮಾತ್ರ ಹಾಕ್ಬೇಕು. ಸರಿ, ಫುಲ್ ಅಮೌಂಟಿಗೆ ಹಾಕಿದ್ರು 2 ಲಕ್ಷಕ್ಕೆ 3% ತರ ಎಷ್ಟು ಇಂಟ್ರೆಸ್ಟ್ ಆಗುತ್ತೆ? 6,000 ಆಗುತ್ತೆ. ಇಲ್ಲಿ ಇವ್ರಿಗೆ 14,000 ರೂಪಾಯಿ ಹೇಗೆ ಬಡ್ಡಿ ಹಾಕಿದ್ರು? ಕರೆಕ್ಟ್ ಅಲ್ವಾ? ಸೊ ಈ ತರ ಪ್ರತಿ ತಿಂಗಳು ನೋಡ್ಲಿಕ್ಕೆ ಹೋದ್ರೆ ಪ್ರತಿ ತಿಂಗಳು ಅವರು ಜಾಸ್ತಿ ಬಡ್ಡಿ ಹಾಕ್ತಾ ಹೋಗ್ತಾರೆ. ಇದು ಬಡ್ಡಿ ಚಕ್ರ ಬಡ್ಡಿ ಇದು. ಈಗ ನೀವು ಒಂದು 5,000 ರೂಪಾಯಿ ಬಾಕಿ ಇಟ್ಟಿದ್ರೆ ಈ ತಿಂಗಳಲ್ಲಿ 5,000 ಪ್ಲಸ್ 1-3%, ನೆಕ್ಸ್ಟ್ ಮಂತ್ 5,000 ಪ್ಲಸ್ 3%, ಅದರ ಮೇಲೆ 3%. ಸೊ ಬಡ್ಡಿ ಮೇಲೆ ಚಕ್ರ ಬಡ್ಡಿ ಸೇರಿಕೊಂಡು ಸೇರಿಕೊಂಡು ಈಗ ಒಬ್ಬ ಕ್ರೆಡಿಟ್ ಕಾರ್ಡ್ ಉಪಯೋಗಿಸುವವನು 1 ಲಕ್ಷ ಖರ್ಚು ಮಾಡಿದರೆ 2 ಲಕ್ಷ ರೂಪಾಯಿ ಕಟ್ಟಬೇಕಾಗತ್ತೆ. ಸೊ ಈ ಥರ ಕ್ರೆಡಿಟ್ ಕಾರ್ಡ್ ಕಂಪನಿಯವರು ಸುಲಿಗೆ ಮಾಡ್ತಾರೆ. ಕೆಲವರು ಏನಾಗುತ್ತೆ ಅಂದರೆ ಅವ್ರಿಗೇನೋ ಹಣಕಾಸಿನ ಸಮಸ್ಯೆ ಇರುತ್ತೆ, ಅವರು ಎಲ್ಲ ಹಣ ಒಟ್ಟಿಗೆ ಕಟ್ಟಲಿಕ್ಕೆ ಆಗೋದಿಲ್ಲ, ಅವರು ಒಂದು ಪಾರ್ಷಿಯಲ್ ಅಮೌಂಟ್ ಮಾತ್ರ ಕಟ್ತಾರೆ. ಈಗ 50,000 ಒಂದು 10,000 ಮಾತ್ರ ಕಟ್ತಾರೆ, 40,000 ರೂಪಾಯಿಗೆ ಬಡ್ಡಿ ಕೊಡಬೇಕಾಗುತ್ತೆ. ಬಟ್ 40,000 ರೂಪಾಯಿಗೆ ಬಡ್ಡಿ ಅವರು ಆ ರೇಟಲ್ಲಿ ಹಾಕೋದಿಲ್ಲ. 3% ಅಂದರೆ 1,200 ರೂಪಾಯಿ ಆಗುತ್ತೆ. ಯಾವ ಯಾವುದೇ ಕ್ರೆಡಿಟ್ ಕಾರ್ಡ್ ಉಪಯೋಗಿಸೋರನ್ನ ಕೇಳಿ ಅವ್ರಿಗೆ ಎಷ್ಟು ಇಂಟ್ರೆಸ್ಟ್ ಹಾಕಿದ್ದಾರೆ ಅಂತ 40,000 ಮೇಲೆ 2,000-3,000 ರೂಪಾಯಿ ಹಾಕಿರ್ತಾರೆ. 2,000 ರೂಪಾಯಿ ಅಂದರೆ ಅಲ್ಲಿಗೆ 5% ಆಯ್ತಲ್ವಾ, ಒಂದು ತಿಂಗಳಿಗೆ 5%. ಇದು ಏನ್ ಹೇಳ್ತಾರೆ, ಈ ಇಂಥ ಈವನ್ ಪ್ರೈವೇಟ್ ಮನಿ ಲೆಂಡರ್ಸ್ ಕೂಡ ಈ ಥರ ಇಂಟ್ರೆಸ್ಟ್ ಹಾಕೋದಿಲ್ಲ. ಅದಕ್ಕಿಂತಲೂ ಜಾಸ್ತಿ ಬಡ್ಡಿ ದರ ಇವರು ಯಾರು ನಮ್ಮ ಕ್ರೆಡಿಟ್ ಕಾರ್ಡ್ ಕಂಪನಿಯವರು. ಎಲ್ಲ ಕ್ರೆಡಿಟ್ ಕಾರ್ಡ್ ಕಂಪನಿ ಬಗ್ಗೆ ಗೊತ್ತಿಲ್ಲ ನನಗೆ, ಬಟ್ SBI ಕಾರ್ಡ್ಸ್ ಅವರಂತೂ ಖಂಡಿತಾನೇ ಜಾಸ್ತಿ ಹಾಕ್ತಾ ಇದ್ದಾರೆ ಇಂಟ್ರೆಸ್ಟ್ ರೇಟ್. ಆಮೇಲೆ ನಿಮಗೆ ಬ್ಯಾಂಕಲ್ಲಿ ನಿಮ್ಮ ಬ್ಯಾಂಕ್ ಥ್ರೂ ಹೋಗೋದಲ್ಲ ಸರ್ ಅದು? ಇಲ್ಲ, ಕ್ರೆಡಿಟ್ ಕಾರ್ಡ್ ಕಂಪನೀಸ್ ಬೇರೆ ಇರುತ್ತೆ. ಈಗ SBI ಕಾರ್ಡ್ಸ್ SBI ಬ್ಯಾಂಕ್ ಜೊತೆಗೆ ಪಾರ್ಟ್ನರ್ಶಿಪ್ ಇರುವ ಒಂದು ಕಂಪನಿ ಅದು, SBI ಕಾರ್ಡ್ಸ್ ಅಂತ. ಸೊ ಬ್ಯಾಂಕ್ ಥ್ರೂ ಅಲ್ಲ, ಇದು ಸಪರೇಟ್ ಆಗಿ ಒಂದು NBFC ಅಂತ ಹೇಳ್ತಾರೆ, ಬಹುಶಃ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್. ನೀವು ಅಂದ್ರೆ ಆನ್ಲೈನ್ ಪೇ ಮಾಡೋದಾ ಅಥವಾ ನೀವು ಹೋಗಿ ಪೇ ಮಾಡಬೇಕಾ, ಅದು ಹೇಗೆ ಪ್ರೊಸೀಜರ್? ಅಲ್ಲ, ಪೇಮೆಂಟ್ ಎಲ್ಲ ಫೆಸಿಲಿಟೀಸ್ ಎಲ್ಲ ತುಂಬಾ ಈಸಿ ಇದೆ. ಈಗ ಎಲ್ಲ ಕ್ರೆಡಿಟ್ ಕಾರ್ಡ್ ಕಟ್ಟಬೇಕಿದ್ರೆ ಎಲ್ಲ ಆನ್ಲೈನ್ ಅಲ್ಲಿ ಆಗುತ್ತೆ, ಅವ್ರದೇ ಆ್ಯಪ್ ಡೌನ್ಲೋಡ್ ಮಾಡಿ ಆ್ಯಪ್ ಮುಖಾಂತರ ಹಣ ಕಟ್ಬೋದು, ಅದಕ್ಕೇನು ತೊಂದರೆ ಇಲ್ಲ. ಅಂದರೆ ಅಲ್ಲ, ನಾನು ಅದೇ ಕೇಳಿದ್ದು ನಿಮಗೆ, ಬ್ಯಾಂಕ್ ಥ್ರೂ ನಿಮ್ಮದು ಬ್ಯಾಂಕಲ್ಲಿ ನಿಮ್ಮ ಅಕೌಂಟಲ್ಲಿ ಏನಿರ್ತದೆ ಅಮೌಂಟು, ಅದು ಇಲ್ಲಿಗೆ ಬರುತ್ತದಾ ಅಥವಾ ಹೌದು ಅದೇ ಥರ ಹೋಗಿ ಇದು ಮಾಡೋದು? ಇಲ್ಲ ಇಲ್ಲ, ನಮ್ಮ ಬ್ಯಾಂಕಿಂದ ನಾವು ಈಗ ಆನ್ಲೈನ್ ನೀವು ಪ್ರತಿ ಇದು UPI ಪೇಮೆಂಟ್ಸ್ ಮಾಡ್ತೀರಲ್ಲ ನೆಟ್ ಬ್ಯಾಂಕಿಂಗ್ ಥ್ರೂ, ಅದೇ ಥರ ನೀವು ಕ್ರೆಡಿಟ್ ಕಾರ್ಡ್ಗೆ ಪೇಮೆಂಟ್ ಮಾಡಿ. ನಾನು ಯಾಕೆ ಕೇಳಿದೆ ಅಂತಂದರೆ, ಈಗ ನಾವು ಒಂದು ಬ್ಯಾಂಕಲ್ಲಿ ಇಷ್ಟು ಅಮೌಂಟ್ ಇರ್ತದೆ ನಮ್ಮದು, ಈಗ ಇಲ್ಲಿಗೆ ನಮಗೆ ಎಲ್ಲಿ ಎಷ್ಟು ಕಟ್ಟಲಿಕ್ಕಿರ್ತದೆ ಅದಕ್ಕಿಂತ ಸಣ್ಣ ಅಮೌಂಟ್ ಇದ್ದರೆ, ಸೊ ಅದು ಎಂತ ಪೆನಾಲ್ಟಿ ಅಂತ ಹೇಳ್ಕೊಂಡು ಫುಲ್ ಇದ್ರದ್ದು ಅಮೌಂಟನ್ನು ಹಾಕ್ತಾರಾ, ಅಥವಾ ಆ ಅಮೌಂಟ್ ತಗೊಂಡು ಅದಕ್ಕೂ? ಇಲ್ಲ, ಬ್ಯಾಂಕ್ ಅಕೌಂಟಲ್ಲಿ ನಿಮ್ಮ ಹತ್ರ ಎಷ್ಟು ಹಣ ಇದೆ ಅದು ಇಂಪಾರ್ಟೆಂಟ್ ಅಲ್ಲ. ಕ್ರೆಡಿಟ್ ಕಾರ್ಡಿಗೆ ಈಗ ಕ್ರೆಡಿಟ್ ಕಾರ್ಡ್ ಅದು ಸಪ್ರೇಟ್ ಎರಡು ಕೂಡ. ಸೊ ಕ್ರೆಡಿಟ್ ಕಾರ್ಡಲ್ಲಿ ನೀವು 20,000 ರೂಪಾಯಿ ಬ್ಯಾಲೆನ್ಸ್ ಈಗ ಕೊಡಲಿಕ್ಕಿದೆ, ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ 1 ಲಕ್ಷನೂ ಇರಲಿ ಅದು ಬೇರೆ ವಿಷಯ, ನೀವು ಇಲ್ಲಿ ಎಷ್ಟು ಕಟ್ತೀರಾ ಅದು ಇಂಪಾರ್ಟೆಂಟ್. ಈಗ 20,000 ಬ್ಯಾಲೆನ್ಸ್ ಇದೆ, ನೀವು 10,000 ಮಾತ್ರ ಕಟ್ಬೋದು. ಅವರು ನಿಮ್ಮ ಅಕೌಂಟಿಂದ 10,000 ತಗೊಳ್ಳೋದಿಲ್ಲ, ನೀವು ಕಡಿಮೆ ಕಟ್ಟಿದ್ದೀರಿ ಅಂತ, ಅದು ತಗೊಳ್ಳೋಕ್ಕಾಗೋದಿಲ್ಲ ಅವರಿಗೆ. ಬಟ್ ಅವರು ನಿಮಗೆ ನೀವು ಎಷ್ಟು ಕಟ್ತೀರಾ ಅಷ್ಟೇ 10,000 ಕಟ್ಬೋದು, ನಿಮ್ಮ ಇಷ್ಟ ಎಷ್ಟು. ಮಿನಿಮಮ್ ಅಂದರೆ 5% ಕಟ್ಟಬೇಕಂತ ಇರುತ್ತೆ, 5% ಕಟ್ಟಿ ಬಾಕಿದ್ದಕ್ಕೆ ನೀವು ಅಂದರೆ ನೀವು ಸಾಲ ತಗೊಂಡಾಗುತ್ತೆ. ಈಗ ನೀವು ಒಂದು 50,000 ರೂಪಾಯಿ ಬ್ಯಾಲೆನ್ಸ್ ಇದೆ ನಿಮ್ಮದು, ಅದರಲ್ಲಿ 2,500 ಕಟ್ಟಿದ್ರಿ, 47,500 ಬಾಕಿ ಆಯಿತು, ಆ 47,500ಕ್ಕೆ ವಿತ್ ಇಂಟ್ರೆಸ್ಟ್ ನೆಕ್ಸ್ಟ್ ಮಂತ್ ಕಟ್ಟಬೇಕು. ಕಟ್ಟದಿದ್ರೆ ಅದರ ಮೇಲೆ ಪುನಃ ಅವರು ಬಡ್ಡಿ ಹಾಕ್ತಾರೆ. ಸೊ ಬಡ್ಡಿ ಮೇಲೆ ಬಡ್ಡಿ ಚಕ್ರ ಬಡ್ಡಿ ಸೇರಿ ಅದು ಅಮೌಂಟ್ ದೊಡ್ಡದಾಗ್ತಾ ಹೋಗುತ್ತೆ. ಹಾಗಾಗಿ ನೀವೆಷ್ಟು ಯಾವಾಗಲೂ ಇದು ಪಾರ್ಷಲ್ ಅಂದರೆ ಒಂದು 5% ಕಟ್ಟೋದು ಒಳ್ಳೇದಲ್ಲ. ನೀವು ಎಷ್ಟು ಬಿಲ್ ಇದೆ ಅಷ್ಟು ಬಿಲ್ ಎಷ್ಟು ಅಮೌಂಟ್ ಇದೆ ಅಲ್ವಾ, ಅಷ್ಟು ಅಮೌಂಟ್ ಕಟ್ಟಿ ಕ್ಲಿಯರ್ ಮಾಡಿದರೆ ಒಳ್ಳೆಯದು ಕ್ರೆಡಿಟ್ ಕಾರ್ಡ್. ನಿಮಗೆ ಅಂದರೆ ಹೆಚ್ಚಾಗಿ ನೀವು ಕ್ರೆಡಿಟ್ ಕಾರ್ಡ್ಗೆ ಹೋಗೋದು ಬೇಡ ಅಂತಲೇ ಹೇಳ್ತೀರಿ? ಕ್ರೆಡಿಟ್ ಕಾರ್ಡ್ ಅಂದರೆ ಸಾಲ, ಸಾಲದಂತ ಸಾಲಕ್ಕಿಂತ ಕೆಟ್ಟದ್ದು ಬೇರೆ ಯಾವುದೂ ಇಲ್ಲ. ಜನ ಈ ಆಲ್ಕೋಹಾಲ್ ಅಥವಾ ಸ್ಮೋಕಿಂಗಿಂತಲೂ ಜಾಸ್ತಿ ಸಾಲದಿಂದನೇ ಸಾಯ್ತಾರೆ, ಸುಸೈಡ್ ಮಾಡಿಕೊಂಡು ಅದು ಇದು ಮಾಡ್ಕೊಂಡು ಸಾಯ್ತಾರೆ. ಸೊ ಎಷ್ಟೋ ಸಂಸಾರಗಳು ಹಾಳಾಗುತ್ತೆ, ಎಷ್ಟೋ ಜನರ ಲೈಫ್ ಹಾಳಾಗುತ್ತೆ. ಸೊ ಕ್ರೆಡಿಟ್ ಕಾರ್ಡ್ ಅಂದರೆ ಸಾಲ, ನೀವು ಆದಷ್ಟು ಸಾಲದಿಂದ ದೂರ ಇರಿ. ಓಕೆ, ಹೌದು, ಸಾಲದ ಇದೊಂದು ಆಮಿಷ, ಅವರು ಆಮಿಷ ಕೊಡ್ತಾ ಇರ್ತಾರೆ ನಿಮಗೆ, ಬನ್ನಿ ನಾವು ನಿಮಗೆ ಸಾಲ ಕೊಡ್ತೀವಿ, ಆಮೇಲೆ ಈಗ ಪರ್ಚೇಸ್ ಮಾಡಿ ಆಮೇಲೆ ಹಣ ಕೊಡಿ ಅಂತ. ಸೊ ಇದೊಂದು ಥರ ಆಮಿಷ, ನಿಮಗೇನೋ ಬೇಕಿರುತ್ತೆ, ಈಗ ಒಂದು ಲ್ಯಾಪ್ಟಾಪ್ ಬೇಕು, ಒಂದು ಐಫೋನ್ ಬೇಕು, ಐಫೋನ್ ತಗೊಳ್ಳೋಕ್ಕೆ ನಿಮ್ಮ ಹತ್ರ ಹಣ ಇರೋದಿಲ್ಲ, ಬಟ್ ಯಾರೋ ಸಾಲ ಕೊಡ್ತಾ ಇದ್ದಾರೆ ಅಂತ ಆದರೆ ನೀವು ಹೋಗಿ ಸಾಲ ಈಗ ತಗೊಳ್ತೀರಾ ಆಮೇಲೆ ಕಟ್ಟೋಣ ಅಂತ, ಆಮೇಲೆ ನಿಮಗೆ ಕಟ್ಟಲಿಕ್ಕೆ ಆಗದಿದ್ದರೆ ಆ ಸಾಲದ ಒಂದು ಸುಳಿಯಲ್ಲಿ ಸಿಕ್ಕಾಕೊಳ್ತೀರಾ, ಆಮೇಲೆ ಅದರಿಂದ ನಿಮಗೆ ಹೊರಗೆ ಬರೋಕ್ಕೆ ಆಗೋದಿಲ್ಲ. ಸೊ ಈ ಆ್ಯಕ್ಚುಲಿ ಸಾಲ ಕೊಡೋರೆಲ್ಲ ಈ ಜನರನ್ನು ಇದೇ ಥರ ಟ್ರ್ಯಾಪ್ ಮಾಡ್ತಾರೆ.
ಕ್ರೆಡಿಟ್ ಕಾರ್ಡಿಂದ ದೂರ ಇರಿ ಅಂತ ನಾನು ಜನರಿಗೆ ಸಜೆಸ್ಟ್ ಮಾಡೋದು. ನಾನು ತಗೊಳ್ಬೇಕಾಯಿತು ಯಾಕಂದರೆ ನನಗೆ ಇಂಟರ್ನ್ಯಾಷನಲ್ ಪೇಮೆಂಟ್ಸಿಗೆ ಕ್ರೆಡಿಟ್ ಕಾರ್ಡ್ ಬೇಕಿತ್ತು, ಹಾಗಾಗಿ ನಾನು ಕ್ರೆಡಿಟ್ ಕಾರ್ಡ್ ನನಗೆ ಉಪಯೋಗಿಸೋದು ಅನಿವಾರ್ಯ. ಸರ್, ಈಗ ನೀವು ಕನ್ಸ್ಯೂಮರ್ ಕೋರ್ಟಿಗೆ ಹೋದ್ರಿ, ಪ್ರಕರಣವನ್ನು ದಾಖಲಿಸಿದ್ರಿ, ಅದರಲ್ಲಿ ಗೆದ್ದು ಬಂದಿದ್ದೀರಿ, ಬಟ್ ಅದು ಹೇಗೆ ನೀವು ಅದನ್ನು ಗೆದ್ದ್ರಿ ಅಥವಾ ಹೇಗೆ ನಿಮಗೆ ಅದು ಉಪಯೋಗ ಆಯಿತು, ಹೇಗೆ ಇದು ಮಾಡಿದ್ರು ಅದು ಪ್ರೊಸೀಜರ್ಸ್ ಎಲ್ಲ? ಓಕೆ, ಆ್ಯಕ್ಚುಲಿ ಫಾರ್ಮ್ಯಾಟ್ ಗೊತ್ತಿತ್ತು ನನಗೆ, ಯಾವ ಥರ ಅಪ್ಲಿಕೇಶನ್ ಕೊಡಬೇಕು ಅಂತ. ಸೊ ಅದೇ ಥರ ಅಪ್ಲಿಕೇಶನ್ ನಾನೇ ಡ್ರಾಫ್ಟ್ ಮಾಡಿ ಅಲ್ಲಿ ಕೊಟ್ಟೆ. ಅದಾದ ನಂತರ ಅಫಿದಾವಿತ್ ಕೊಡಲಿಕ್ಕಿತ್ತು, ಅಫಿದಾವಿತ್ ಕೊಟ್ಟೆ. ಆಮೇಲೆ ಎರಡು ಆಪ್ಷನ್ ಕೊಡ್ತಾರೆ, ನೀವು ವರ್ಬ್ ಓರಲ್ಲಿ ಆರ್ಗ್ಯುಮೆಂಟ್ಸ್ ಮಾಡ್ಬೋದು ಅಥವಾ ಇನ್ ರಿಟರ್ನ್ ರೈಟಿಂಗಲ್ಲಿ ಕೂಡ ಮಾಡ್ಬೋದು. ಸೊ ನಾನು ಎರಡು ಮಾಡಿದ್ದೆ, ಓರಲ್ಲಿ ಕೂಡ ಕೆಲವು ಎವಿಡೆನ್ಸಸ್ ಕೊಟ್ಟಿದ್ದೆ, ನೋಡಿ ಇವ್ರದ್ದು ಈ ಥರ ಬ್ಯಾಡ್ ಅವ್ರದ್ದು ಸ್ವಲ್ಪ ಬ್ಯಾಡ್ ಸರ್ವಿಸ್ ಕೂಡ ಇತ್ತು, ಕನ್ಫ್ಯೂಸಿಂಗ್ ಮೆಸೇಜಸ್ ಏನೇನೋ ಕಳಿಸ್ತಾ ಇದ್ರು ತಪ್ಪಾಗಿ. ಸೊ ಅದ್ರ ಬಗ್ಗೆನೂ ಪ್ರೂಫ್ ನಾನು ಸಬ್ಮಿಟ್ ಮಾಡಿದೆ ಕನ್ಸ್ಯೂಮರ್ ಫೋರಮ್ಗೆ, ನಮ್ಮ ಸ್ಕ್ರೀನ್ ಶಾಟ್ ಕೊಟ್ಟೆ ಅವರಿಗೆ ಮೊಬೈಲ್ ಫೋನಿಂದ, ಮತ್ತು ಕ್ಯಾಲ್ಕುಲೇಷನ್ಸ್ ಕರೆಕ್ಟಾಗಿ ಕೊಟ್ಟೆ. ನೋಡಿ ಈ ತಿಂಗಳಲ್ಲಿ ಇಷ್ಟು ಬಾಕಿ ಇತ್ತು, 50,000 ಬಾಕಿ ಇತ್ತು, ನಾನು 40,000 ಕಟ್ಟಿದ್ದೇನೆ, 10,000 ರೂಪಾಯಿಗೆ 300 ರೂಪಾಯಿ ಮ್ಯಾಕ್ಸಿಮಮ್ ಅಂದರೆ ಬಡ್ಡಿ ಕಟ್ ಹಾಕಬೇಕಲ್ವಾ, ಇವರು 1,200 ರೂಪಾಯಿ ಹಾಕಿದ್ದಾರೆ. ನೋಡಿ ಈ ಮಂತಲ್ಲಿ ಇಷ್ಟು ಹಾಕಿದ್ದಾರೆ. ನಾನು 4 ವರ್ಷದಿಂದ ಉಪಯೋಗಿಸ್ತಿದ್ದೇನೆ ಕ್ರೆಡಿಟ್ ಕಾರ್ಡ್, ಸ್ಟಾರ್ಟಿಂಗಿಂದನೂ ನನಗೆ ಅದು ತುಂಬ ಕೆಲಸ ಆಗುತ್ತೆ, ಅದೆಲ್ಲ ಲೆಕ್ಕ ಕೊಡ್ತಾ ಹೋದರೆ. ಅದಕ್ಕೆ ಒಂದು 4 ತಿಂಗಳದ್ದು ಎಕ್ಸಾಂಪಲ್ ನಿಮಗೊಂದು ಲಾಸ್ಟ್ ಒಂದು 6 ತಿಂಗಳದ್ದು ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ, ಯಾವ ಥರ ಇವರು ಇಂಟ್ರೆಸ್ಟ್ ಇದು ಬಡ್ಡಿ ಜಾಸ್ತಿ ಚಾರ್ಜ್ ಮಾಡ್ತಾ ಇದ್ದಾರೆ ಅಂತ. ಸೊ ಅಷ್ಟು ನಾನು ಕೊಟ್ಟೆ, ಮತ್ತು ಅದಕ್ಕಿಂತ ಜಾಸ್ತಿ ಏನು ನಾನು ಆರ್ಗ್ಯುಮೆಂಟ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ನನಗೂ ಗೊತ್ತು ಜಾಸ್ತಿ ಎಷ್ಟು ನಾವು ಜಾಸ್ತಿ ಹೇಳ್ತೇವೆ ಮುಂದಿನ ವಕೀಲರು ಅದನ್ನು ಕೋರ್ಟಿಗೆ ಏನೇನೋ ಆನ್ಸರ್ ಕೊಟ್ಟು ಕನ್ಫ್ಯೂಸ್ ಮಾಡಿ ಎಲ್ಲೆಲ್ಲಿಗೆ ಅದನ್ನು ದಾರಿ ತಪ್ಪಿಸ್ತಾರೆ ಅದರದ್ದು ಕೇಸ್ ಇದ್ದು. ಇದು ನನಗೆ ಬೇರೆ ಕೇಸಲ್ಲಿ ಅನುಭವ ಆಗಿದೆ, ಹಾಗಾಗಿ ನಾನು ಎಷ್ಟು ಬೇಕೋ ಅಷ್ಟು ಮಾತ್ರ ಇಲ್ಲಿ ಹೇಳಿದ್ದೇನೆ. ಹಾಗಾಗಿ ನನಗೆ ಆ ಕೇಸ್ ತುಂಬ ಸುಲಭದಲ್ಲಿ ನಾನು ವಿನ್ ಆಗಿದ್ದೇನೆ. ಒಂದು 6 ತಿಂಗಳು ಕೂಡ ಆಗಿರ್ಲಿಕ್ಕಿಲ್ಲ, ಖರ್ಚು ಅಷ್ಟೇ. ನಾನು ಮಂಗಳೂರಲ್ಲಿ ಇದ್ದರಿಂದ ಮಂಗಳೂರು ಡಿಸ್ಟ್ರಿಕ್ಟ್ ಕೋರ್ಟ್ ನಾನು ಒಂದು ಬಹುಶಃ 5-6 ಸತಿ ನಾನು ಹೋಗಿರ್ಬೋದು ಕೋರ್ಟಿಗೆ, ಒಂದು 5-6 ಸತಿ ಹೋಗಿರ್ಬೋದು. ಅಷ್ಟು ವಿಸಿಟಲ್ಲೇ ನನಗೆ ಕೇಸ್ ಮುಗ್ದು ನನ್ನ ಪರವಾಗಿ ಆರ್ಡರ್ ಬಂದು ಈ SBI ಅವರಿಗೆ 80,000 ರೂಪಾಯಿ ಫೈನ್ ಹಾಕಿದ್ದಾರೆ. ಅದರಲ್ಲಿ 50,000 ರೂಪಾಯಿ SBI ಅವರು ಕೋರ್ಟಿಗೆ ಕಟ್ಟಬೇಕು, 30,000 ರೂಪಾಯಿ ನನಗೆ ಕೊಡಬೇಕು ಅಂತ. ಅದು ನೀವು ಖುದ್ದಾಗಿ ಹೋಗಿ ನೀವೇ ಫೈಟ್ ಮಾಡಿದ್ದಕ್ಕೆ ಹಾಗೆ ಆಯಿತು ಸರ್. ಈಗ ಸಾಮಾನ್ಯ ಜನರು ಬೇರೆ ಲಾಯರನ್ನು ಇಟ್ಕೊಂಡಾಗಿ ಅಥವಾ ಹಾಗೆ ಏನಾದರೂ ಗೈಡೆನ್ಸ್ ತಗೊಂಡು ಹೋಗಬೇಕಾಗ್ತದೆ, ಅವರಿಗೆ ನೀವು ಎಷ್ಟು ಟೈಮ್ ಆಗ್ಬೋದು ಅಂತ ಹೇಳ್ತೀರಿ? ಈಗ ಗೌರ್ಮೆಂಟ್ ಅವರು ಈ ದಾಖಿಲ್ ಅಂತ ಒಂದು ವೆಬ್ಸೈಟಿಗೆ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ನೀವು ಕನ್ಸ್ಯೂಮರ್ ಕೋರ್ಟಿಗೆ ಏನಾದರೂ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಎಲ್ಲ ಆನ್ಲೈನಲ್ಲೇ ಸಬ್ಮಿಟ್ ಮಾಡ್ಬೋದು. ಆಮೇಲೆ ಅದರದ್ದು ಹಾರ್ಡ್ ಕಾಪೀಸ್ ಏನಿದೆ ಅದನ್ನು ನೀವು ರಿಜಿಸ್ಟರ್ಡ್ ಪೋಸ್ಟ್ ಮುಖಾಂತರ ಅಥವಾ ಅಲ್ಲಿಗೆ ಕಳಿಸ್ಬೋದು, ಸ್ಪೀಡ್ ಪೋಸ್ಟಾ, ರಿಜಿಸ್ಟರ್ಡ್ ಪೋಸ್ಟಾ, ಕೊರಿಯರ್ ಮುಖಾಂತರ ನೀವು ಫೋರಮ್ಗೆ ಕಳಿಸ್ಬೇಕು. ಸೊ ಈ ಸಿಸ್ಟಮ್ ಈಗ ಹೊಸತ್ತು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ನೀವು ಅಪ್ಲಿಕೇಶನ್ ಆನ್ಲೈನಲ್ಲಿ ನೀವೇ ಮಾಡ್ಬೋದು. ಫಾರ್ಮ್ಯಾಟ್ ಬೇಕಿದ್ರೆ ನಿಮಗೆ ಅಲ್ಲೇ ಸಿಗುತ್ತೆ, ಅವರ ಈ ದಾಖಲೆ ವೆಬ್ಸೈಟಲ್ಲೇ ಫಾರ್ಮ್ಯಾಟ್ ಯಾವ ಥರ ಇರಬೇಕು ಅಂತ ಅದು ಕೂಡ ಸಿಗುತ್ತೆ ನಿಮಗೆ. ನೀವು ಹಾಕಿ ಮಾಡಬೇಕಿರೋದು ಇಷ್ಟೇ, ಅಪ್ಲಿಕೇಶನ್ ಹಾಕಿ ಅದನ್ನೇ ಅಫಿಡವಿತ್ ರೂಪದಲ್ಲಿ ಬರೆದು ಅದನ್ನು ಅಫಿಡವಿತ್ ಮಾಡಿಕೊಂಡು ಅಲ್ಲಿ ಕೊಡಿ. ನಿಮ್ಮ ಹತ್ರ ಏನು ಎವಿಡೆನ್ಸಸ್ ಇದೆ ಅದನ್ನು ಸಬ್ಮಿಟ್ ಮಾಡಿ, ಅಷ್ಟೇ ಸಾಕು. ಮತ್ತು ನಿಮಗೆ ಕಾನೂನಿನ ಅಗತ್ಯ ನಾಲೆಜ್ ಅಗತ್ಯ ಇಲ್ಲ, ಬೇರೆ ಏನು ಅಗತ್ಯ ಇಲ್ಲ. ನೀವು ಯಾರು ಕೂಡ ಒಂದು ಅವರಾಗಿಯೇ ಒಂದು ಕನ್ಸ್ಯೂಮರ್ ಫೋರಮಲ್ಲಿ ಕೇಸ್ ಇದು ಮಾಡ್ಬೋದು, ಕೇಸ್ ಹಾಕಿ ಇಂಥ ಈ ಎಸ್ಪೆಷಲಿ ಬ್ಯಾಂಕ್ ಅಗೇನ್ಸ್ಟ್ ಕ್ರೆಡಿಟ್ ಕಾರ್ಡ್ ಕಂಪನಿ ವಿರುದ್ಧ ನೀವು ಕೇಸ್ ಹಾಕೋದಿದ್ರೆ ಖಂಡಿತ ಗೆಲ್ತೀರ. ಯಾಕಂದರೆ SBI ಕಾರ್ಡ್ಸ್ ಅವರು ನನಗೆ ಮಾತ್ರ ಜಾಸ್ತಿ ಹಣ ಹಾಕಿಲ್ಲ, ಅವ್ರದ್ದು ಸಿಸ್ಟಮ್ ಅಲ್ವಾ, ಅವ್ರ ಸಿಸ್ಟಮಲ್ಲೇ ಪ್ರಾಬ್ಲಮ್ ಇದೆ. ಹಾಗಾಗಿ ಇಂಡಿಯಾದಲ್ಲಿ ನನಗೆ ಗೊತ್ತಿಲ್ಲ ಎಷ್ಟು ಜನ, ಒಂದು 50 ಲಕ್ಷ ಜನ ಇರ್ಬೋದು, 1 ಕೋಟಿ ಜನ ಇರ್ಬೋದು SBI ಕಾರ್ಡ್ಸ್ ಯೂಸ್ ಮಾಡೋರು, ಪ್ರತಿಯೊಬ್ಬರು ಕೂಡ ಜಾಸ್ತಿ ಹಣ ಕಟ್ತಾ ಇದ್ದಾರೆ. ಅವರು ಬೇಕಿದ್ರೆ ನಾನು ವಾಟ್ಸಪ್ಪಲ್ಲ ಅಥವಾ ಯಾವುದಾದ್ರೂ ಸೋಷಿಯಲ್ ಮೀಡಿಯಾ ಮುಖಾಂತರ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದರೆ ನಾನು ಅವರಿಗೆ ಹೆಲ್ಪ್ ಮಾಡ್ತೇನೆ, ನಾನು ಗೈಡ್ ಮಾಡೋಕ್ಕೆ ರೆಡಿ ಇದ್ದೇನೆ, ನನ್ನ ನಂಬರ್ ಕೂಡ ಕೊಡ್ತೇನೆ. ಆ ನಂಬರ್ಗೆ ಅವರು ಕಾಂಟ್ಯಾಕ್ಟ್ ಮಾಡಲಿ, ನಾನು ಅವರಿಗೆ ಗೈಡ್ ಮಾಡ್ತೇನೆ ಯಾವ ಥರ ಮಾಡ್ಬೋದು ಅಂತ ಅವರಿಗೆ. ಈವನ್ ಕೆಲವರು ಲಾಯರ್ಸ್ ಕೂಡ ಇದ್ದಾರೆ, ಅವರು ಅಪ್ರೈಟ್ ಫೀಸ್ ಕೇಳೋದಿಲ್ಲ, ಒಂದು ಫೈಲಿಂಗಿಗೆ ಒಂದು 1,000 ರೂಪಾಯಿ ಕೇಳ್ತಾರೆ, ಆಮೇಲೆ ವಿನ್ ಆದ ನಂತರ ಒಂದಿಷ್ಟು ಪರ್ಸೆಂಟೇಜ್ ಕೊಡಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಒಬ್ಬರು ಈಗ ಕ್ರೆಡಿಟ್ ಕಾರ್ಡ್ ಕಂಪನಿ ಅಗೇನ್ಸ್ಟಿಗೆ ಯಾರಾದರೂ ಕೇಸ್ ಹಾಕಬೇಕು ಅಂತಿದ್ರೆ ಬರೀ 1,000 ರೂಪಾಯಲ್ಲಿ ಒಂದು ಲಾಯರನ್ನು ಹೈರ್ ಮಾಡ್ಬೋದು. ಎಲ್ಲ ಸಿಟಿಯಲ್ಲಿ ಗೊತ್ತಿಲ್ಲ, ಅಟ್ಲೀಸ್ಟ್
ಮೈಸೂರಲ್ಲಿ ಯಾವ ಲಾಯರ್ ಮಾಡ್ಕೊಡ್ತಾರೆ, ಮಂಗಳೂರಲ್ಲಿ ಯಾವ ಲಾಯರ್ ಮಾಡ್ಕೊಡ್ತಾರೆ ಅಂತ ನಾನು ಹೇಳ್ತೇನೆ. ಜನರಿಗೆ ಗೈಡ್ ಮಾಡೋಕ್ಕೆ ನಾನು ರೆಡಿ ಇದ್ದೇನೆ, ಯಾಕಂದರೆ ಈ ಬ್ಯಾಂಕ್ ಅವ್ರು ಮಾಡ್ತಿರೋದು ತುಂಬ ದೊಡ್ಡ ಸುಲಿಗೆ ಮೋಸ. ಸೊ ಇದು ಆ್ಯಕ್ಚುಲಿ ನಿಲ್ಲಬೇಕು. ಇದು ಇದರ ಬಗ್ಗೆ ನಾನು ಗವರ್ಮೆಂಟಿಗೂ ಕೂಡ ಬರೀಬೇಕು ಅಂತ ಇದ್ದೇನೆ. ಇಷ್ಟು ಹೊತ್ತು ನಮ್ಮೊಂದಿಗೆ ಕಿರಣ್ ಕುಮಾರ್ ಅವರು ಇದ್ದುಕೊಂಡು ಕ್ರೆಡಿಟ್ ಕಾರ್ಡಿನ ಸಾಧಕ ಬಾಧಕಗಳ ಬಗ್ಗೆ ಸವಿಸ್ತಾರವಾಗಿ ಹೇಳ್ಕೊಟ್ಟಿದ್ದಾರೆ. ಧನ್ಯವಾದ ಸರ್ ನಿಮಗೆ. ಕ್ರೆಡಿಟ್ ಕಾರ್ಡ್ನ ಸಾಧಕ ಬಾಧಕಗಳ ಬಗ್ಗೆ ಸವಿಸ್ತಾರವಾಗಿ ಹೇಳ್ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನ್ಯೂಸ್ ಕರ್ನಾಟಕ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.